ನಮಸ್ಕಾರ ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಇವತ್ತಿನ ಪ್ರಮುಖ ಸುದ್ದಿಗಳು. ಬೆಳಗಾವಿ ಜಿಲ್ಲೆಯ ಶಾಸಕರೊಬ್ಬರ ಆಪ್ತರೆನ್ನಲಾದ ವ್ಯಕ್ತಿಯೋರ್ವರು ಗುತ್ತಿಗೆದಾರರ ಬಳಿ ಅಭಿವೃದ್ಧಿ ಕಾಮಗಾರಿಯನ್ನು ವಹಿಸಿಕೊಡಲು ಕಮಿಷನ್ ದರ ಫಿಕ್ಸ್ ಮಾಡಿರುವ ಹಾಗೂ ಕೆಲವರಿಂದ ಲಕ್ಷ ಲಕ್ಷ ಹಣದ ಕಂತೆಗಳನ್ನು ಪಡೆದು ವಾಹನದಲ್ಲಿ ಇಟ್ಟಿರುವ ವಿಡಿಯೋ ತುಣುಕುಗಳು ವೈರಲ್ ಆಗಿದ್ದು ಭಾರಿ ಸದ್ದು ಮಾಡುತ್ತಿವೆ. ರಾಜ್ಯ ಸರ್ಕಾರ ಟೆಂಡರ್ಗಳಲ್ಲಿ ಗುತ್ತಿಗೆದಾರರಿಂದ 40% ಪ್ರತಿಶತ ಕಮಿಷನ್ ದುಡ್ಡು ಪಡೆಯುತ್ತಿದೆ ಅಂತ ವಿಪಕ್ಷಗಳು ಆರೋಪಿಸುತ್ತಿರುವಾಗ ಬೆಳಗಾವಿ ಜಿಲ್ಲೆಯ ಶಾಸಕರ ಆಪ್ತರೊಬ್ಬ ಎನ್ನಲಾದ ವ್ಯಕ್ತಿಯು ಗುತ್ತಿಗೆದಾರರ ಬಳಿ ತಮ್ಮ ಕ್ಷೇತ್ರದಲ್ಲಿನ ಅಭಿವೃದ್ಧಿ ಕಾಮಗಾರಿಯ ಟೆಂಡರ್ ನೀಡಲು ದರ ನಿಗದಿ ಮಾಡುವ ಕುರಿತು ಪ್ರಸ್ತಾಪ ಮಾಡಿರುವ ವಿಡಿಯೋ ಇದೀಗ ವೈರಲ್ ಆಗಿದೆ. ಅದರಂತೆ ಮತ್ತೊಂದು ವಿಡಿಯೋದಲ್ಲಿ ಗುತ್ತಿಗೆದಾರರಿಂದ ಹಣ ಪಡೆದು ತಮ್ಮ ಇನ್ನೋವಾ ವಾಹನದಲ್ಲಿ ಹಾಕಿಕೊಂಡು ತೆರಳುವ ಮುನ್ನ ಇದು ಶಾಸಕರದ್ದಾಗಿತ್ತು. ಇನ್ನು ಆಪ್ತರಿಗೆ 110,000 ಕೊಡಿ ಎಂದು ಕೂಡ ವೈರಲ್ ಆದ ಎರಡನೇ ವಿಡಿಯೋದಲ್ಲಿ ಪ್ರಸ್ತಾಪ ಮಾಡಿರುವುದು ವರದಿಯಾಗಿದೆ. ಆದರೆ ತಮ್ಮ ಬಳಿಯ ಎಲ್ಲ ದುಡ್ಡು ಖಾಲಿಯಾಗಿವೆ, ನಾಳೆ ಮತ್ತೆ ಕೊಡುವೆ ಅಂತ ಮಾತನಾಡಿರುವ ಬಗ್ಗೆಯೂ ಈ ವಿಡಿಯೋದಲ್ಲಿ ಉಲ್ಲೇಖವಾಗಿದೆ ಎನ್ನಲಾಗಿದೆ. ಅಲ್ಲದೆ ಕಡಿಮೆ ಕಮಿಷನ್ ದುಡ್ಡು ನೀಡುವ ಗುತ್ತಿಗೆದಾರನಿಗೆ ಟೆಂಡರ್ ನೀಡಲು ಸಾಹೇಬರು ಒಪ್ಪುವುದಿಲ್ಲ, ಅವರಿಗೆ ಗುತ್ತಿಗೆ ನೀಡುವುದಿಲ್ಲ. ಕರ್ನಾಟಕ ವಿಧಾನಸಭೆ ಚುನಾವಣೆಗೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಹಮ್ಮಿಕೊಂಡಿದ್ದ ಪಂಚರತ್ನ ಯೋಜನೆ ಕುರಿತು ಪ್ರಚಾರದ ಪಾದಯಾತ್ರೆಗೆ ಸಾವಿರಾರು ಗಟ್ಟಲೆ ಜನಸಾಗರ ಹರಿದು ಬಂದಿದ್ದು ವಿರೋಧ ಪಕ್ಷದವರಿಗೆ ನಡುಕ ಹುಟ್ಟಿಸಿದಂತಾಗಿದೆ. ಈ ಪಂಚರತ್ನ ಯಾತ್ರೆ ಪ್ರಚಾರದ ಪಾದಯಾತ್ರೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಜೆಕೆ ಕೃಷ್ಣಾರೆಡ್ಡಿ, ರಾಜ್ಯದಲ್ಲಿ ಜೆಡಿಎಸ್ ಸರ್ಕಾರ ಬಂದರೆ ಪಂಚರತ್ನ ಯೋಜನೆಯನ್ನು ಜಾರಿ ಮಾಡಿ ಜನರ ಜೀವನ ಸುಗಮಗೊಳಿಸುತ್ತೇವೆಂದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿರವರು ಹೇಳಿದ್ದು, ಅದರಂತೆ ಇಂದು ಪಂಚರತ್ನ ಯಾತ್ರೆಯ ಪ್ರಚಾರ ಪಾದಯಾತ್ರೆಯನ್ನು ನಡೆಸುತ್ತಿದ್ದೇವೆ. ಇನ್ನು ಕುಮಾರಸ್ವಾಮಿ ಅವರು ಹೇಳಿದಂತೆ ನುಡಿಯುವ ನಾಯಕರಾಗಿದ್ದು ರೈತರಿಗೆ ಕೊಟ್ಟ ಮಾತಿನಂತೆ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿ ರೈತರಿಗೆ ಆಸರೆ ಆದರು ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ನಾನು ಕೆಲವು ವಿಚಾರಗಳನ್ನ ನಿಮಗೆ ಮನದಟ್ಟು ಮಾಡುವಂತ ಕೆಲಸವನ್ನ ಮಾಡ್ತೇನೆ. ಒಂದು, ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂತ ಎಂಸಿ ಸುಧಾಕರ್ ಅವರು 2019 ಯಾರಿಗೆ ಕೆಲಸ ಮಾಡಿದ್ರು ಲೋಕಸಭಾ ಚುನಾವಣೆಯಲ್ಲಿ ಅನ್ನುವಂಥದ್ದನ್ನ ನೀವೆಲ್ಲರೂ ಕೂಡ ಮನವರಿಕೆಯನ್ನು ಮಾಡ್ಕೋಬೇಕು. ಇವತ್ತು ಯಾವ ಬಿಜೆಪಿ ಪಕ್ಷಕ್ಕೆ ಅವರು ಸಪೋರ್ಟ್ ಮಾಡಿದ್ರು ಬಿಜೆಪಿಯವರು ಇವತ್ತು ಗ್ಯಾಸ್ ಬೆಲೆ 400 ರೂಪಾಯಿ ಇರತಕ್ಕಂಥದ್ದನ್ನ
ವೇಳೆ ತಾಲೂಕು ಜೆಡಿಎಸ್ ಅಧ್ಯಕ್ಷ ದಿನಮಿಂದಹಳ್ಳಿ ಬೈರರೆಡ್ಡಿ, ರಾಜ್ಯ ಯುವ ಘಟಕದ ಉಪಾಧ್ಯಕ್ಷ ಸಂತೇಕಲ್ಲಹಳ್ಳಿ ಪ್ರಭಾಕರ್ ಸೇರಿದಂತೆ ನಗರ ಭಾಗದ ಎಲ್ಲ ಜೆಡಿಎಸ್ ನಗರಸಭಾ ಸದಸ್ಯರು, ಮುಖಂಡರು, ಕಾರ್ಯಕರ್ತರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ ಚಿಂತಾಮಣಿ. ಕುಡಚಿ ಮತಕ್ಷೇತ್ರ ಹಾರೋಗೇರಿ ಪಟ್ಟಣದಲ್ಲಿ ಮಾಜಿ ಸೈನಿಕರಾದ ಶ್ರೀಶೈಲ್ ಭಜಂತ್ರಿಯವರ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ನಂತರ ಮಾತನಾಡಿದ ಅವರು, ನಾನು 3 ವರ್ಷಗಳ ಕಾಲ ಕುಡಚಿ ವಿಧಾನಸಭಾ ಕ್ಷೇತ್ರಾದ್ಯಂತ ಸುತ್ತಾಡಿ ಎಲ್ಲ ಧರ್ಮ ಜಾತಿ ಮೇಲು ಕೀಳು ಎನ್ನದೆ ಎಲ್ಲ ವರ್ಗದವರನ್ನ ಭೇಟಿ ಮಾಡಿ ಅವರ ಪ್ರೀತಿ ವಿಶ್ವಾಸ ಗಳಿಸಿರುವೆ. ಹೀಗಿರುವಾಗ ಸೋಮವಾರ ಏಪ್ರಿಲ್ 3 ರಂದು ಬೆಳಗ್ಗೆ 11 ಗಂಟೆಗೆ ಕಲ್ಯಾಣ ಪ್ರಗತಿ ಪಕ್ಷದ ಸಂಸ್ಥಾಪಕರಾದ ಗಾಲಿ ಜನಾರ್ದನ್ ರೆಡ್ಡಿ ಅವರು ಹಾರುಗಿರಿ ಪಟ್ಟಣದ ಪುರಸಭೆ ಆವರಣದಲ್ಲಿ ಆಗಮಿಸಲಿದ್ದು ಅಂದು ಬೃಹತ್ ಸಾರ್ವಜನಿಕ ಸಭೆ ಹಾಗೂ ಪಕ್ಷಕ್ಕೆ ಕಾರ್ಯಕರ್ತರ ಸೇರ್ಪಡೆ ಕಾರ್ಯಕ್ರಮ ನಡೆಯಲಿದೆ. ಮತಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಮುಖಂಡರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಹೇಳಿದರು. ನಮ್ಮ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಚಿಹ್ನೆ ಫುಟ್ಬಾಲ್ ಇದ್ದು ಎಲ್ಲ ಮತ ಬಾಂಧವರು ಫುಟ್ಬಾಲ್ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಕರ್ನಾಟಕ ರಾಜ್ಯದ ಹಿತವನ್ನ ಕಾಪಾಡಲು ನೀವು ಕೈಜೋಡಿಸಬೇಕಂತ ಮನವಿ ಮಾಡಿದರು. ನಾವು ಈ 3 ವರ್ಷಗಳ ಕಾಲ ಈ ಒಂದು ಸಮಾಜ ಸೇವೆಯಲ್ಲಿ ತೊಡಗಿ ಎಲ್ಲರ ರೈತರ ಆಶೀರ್ವಾದವನ್ನು ಪಡೆದುಕೊಂಡು ಎಲ್ಲ ಪಕ್ಷಗಳಲ್ಲೂ ಕೂಡ ನಾನು ಟಿಕೆಟ್ ಕೇಳಿದಾಗ ಟಿಕೆಟ್ ನನಗೆ ಯಾವ ಮುಂದೆ ಬರಲಿಲ್ಲ. ಅದಕ್ಕಾಗಿ ಸನ್ಮಾನ್ಯ ಸರ್ ಅವರು ನನಗೆ ತಮ್ಮದೇ ಆದಂತ ಒಂದು ಪಕ್ಷವನ್ನ ಕಟ್ಟಿಕೊಂಡಿದ್ದಾರೆ. ಆ ಪಕ್ಷದ ಹೆಸರು ಏನಪ್ಪ ಅಂತಂದ್ರೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ. ಕಲ್ಯಾಣ ರಾಜ್ಯ ಪ್ರತಿ ಪಕ್ಷದ ವತಿಯಿಂದ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ ಆಗಿದ್ದು ಶ್ರೀ ಗಾಲಿ ಜನಾರ್ದನ್ ಸರ್ ಅವರು ಹಾರುಗೇರಿ ಪಟ್ಟಣಕ್ಕೆ 3 ಸೋಮವಾರ ದಿನ 3ನೇ ತಾರೀಕು ಸೋಮವಾರ ದಿನ 11 ಗಂಟೆಗೆ ನಮ್ಮ ಹಾರುಗೇರಿಯ ಪಟ್ಟಣದ ಆವರಣ ಮುಂದೆ ಪುರಸಭೆ ಹಾಗೂ ಪಂಚಾಯತಿಯ ಎದುರುಗಡೆ ನಾವು ಕೆಲವೊಂದು ಜನ ಪಂಚಾಯತಿ ಅಂತಾರೆ, ಕೆಲವೊಂದು ಜನ ಪುರಸಭೆ ಅಂತಾರೆ. ಪುರಸಭೆ ಆವರಣ ಮುಂದೆ ಒಂದು ಬೃಹತ್ ಪ್ರಮಾಣದ ಸೇರ್ಪಡೆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ರಮೇಶ್ ಪಾಟೀಲ್, ಬಸವರಾಜ್ ಕಸರೆಡ್ಡಿ, ನಾಗರಾಜ್ ಭಜಂತ್ರಿ, ಮನೋಹರ್ ಪಾಟೀಲ್, ಅಲಗೌಡ ಪಾಟೀಲ್, ಮಲ್ಲು ಪಾಟೀಲ್ ಇತರರು ಉಪಸ್ಥಿತರಿದ್ದರು. ಮಹದೇವ ಕಂಬಳೆ, ಅಮೋಕ್ ಟಿವಿ, ರಾಯಭಾಗ. ಕೋಲಾರದ ಶ್ರೀನಿವಾಸಪುರದಲ್ಲಿ ಮತ್ತೆ ಹೊಡಿ ಬಡಿ ರಾಜಕೀಯ ಶುರುವಾಗಿದ್ದು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹಾಗೂ ವೆಂಕಟ ಶಿವಾರೆಡ್ಡಿ ಬೆಂಬಲಿಗರ ಮಧ್ಯೆ ಮಾರಾಮಾರಿ ನಡೆದಿದೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಜೆಡಿಎಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಆರೋಪ. ಶ್ರೀನಿವಾಸಪುರ ತಾಲೂಕಿನ ಗೌಡ ತಾತನಗಡ್ಡ ಗ್ರಾಮದಲ್ಲಿ ಎರಡು ಪಕ್ಷದ ಕಾರ್ಯಕರ್ತರ ನಡುವೆ ಕ್ಷುಲ್ಲಕ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಗುಂಪು ಕಟ್ಟಿಕೊಂಡು ಕಾಂಗ್ರೆಸ್ ಮುಖಂಡರಿಂದ ದೊಣ್ಣೆಗಳಿಂದ ಹಲ್ಲೆ ನಡೆದಿದೆ. ಮನೆಯ ಎದುರಿಗೆ ಚರಂಡಿ ನೀರು ಬಿಡಬೇಡಿ ಎಂದು ಮಂಗಮ್ಮ ಹಾಗೂ ಕುಟುಂಬಸ್ಥರಿಗೆ ಎಚ್ಚರಿಕೆ ನೀಡಿದ್ದ ಬಾಲಾವತಿ ಹಾಗೂ ಕುಟುಂಬಸ್ಥರು, ಇನ್ನು ನೀವು ಚುನಾವಣೆಯಲ್ಲಿ ಗೆದ್ದಿಲ್ಲ, ಆಗಲೇ ನಮಗೆ ಆರ್ಡರ್ ಮಾಡುತ್ತಿದ್ದೀರಾ ಅಂತ ಮಂಗಮ್ಮ ಹಾಗೂ ಕುಟುಂಬಸ್ಥರು ಜಗಳ ಮಾಡಿದ್ದಾರೆ. ಬಾಲಾವತಿ ಹಾಗೂ ಕುಟುಂಬಸ್ಥರ ಮೇಲೆ ದೊಣ್ಣೆಗಳಿಂದ ಹಲ್ಲೆ ಮಾಡಿರುವ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದ್ದು ಮುನಿಯಪ್ಪ, ನಡುಪಣ್ಣ, ಮಂಗಮ್ಮ ಕುಟುಂಬಸ್ಥರಿಂದ ಹಲ್ಲೆ ಆರೋಪ ಕೇಳಿ ಬಂದಿದೆ. ಹಲ್ಲೆಯಿಂದ ರೆಡ್ಡಪ್ಪ, ಮುನೀಂದ್ರ, ಹರಿಬಾಬು, ರವಣಮ್ಮ, ಬಾಲಾವತಿ ಎನ್ನುವವರಿಗೆ ಗಾಯಗಳಾಗಿರುವ ಪರಿಣಾಮ ಗಾಯಾಳುಗಳಿಗೆ ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸಂಬಂಧಪಟ್ಟ ಪ್ರಕರಣ ರಾಯಲ್ಪಾಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸಪುರ. ಚುನಾವಣೆ ಹಿನ್ನೆಲೆ ಸರ್ಕಾರ ನೀತಿ ಸಂಹಿತೆ ಹೊರಡಿಸಿದ್ದು ಸರ್ಕಾರದ ಆದೇಶ ಉಲ್ಲಂಘಿಸಿ ರಾಜಕೀಯ ಚಟುವಟಿಕೆ ಮಾಡುತ್ತಿದ್ದವರ ಮೇಲೆ ಅಧಿಕಾರಿಗಳು ಚಿಂತಾಮಣಿ ತಾಲೂಕಿನ ಊಲವಾಡಿ ಗ್ರಾಮದಲ್ಲಿ ಪರಿಶೀಲನೆ ನಡೆಸಿದ್ದಾರೆ.
ಹತ್ತಾರು ಜನ ಸೇರಿ ಗುಂಪು ಕಟ್ಟಿರುವ ಬಗ್ಗೆ ಶನಿವಾರ ಚಿಂತಾಮಣಿ ಸಹಾಯಕ ಚುನಾವಣಾಧಿಕಾರಿಯಾದ ತಹಶೀಲ್ದಾರ್ ಗಿರೀಶ್ ಬಾಬು ಅವರಿಗೆ ಬಂದ ದೂರಿನ ಮೇರೆಗೆ ನಗರಸಭೆಯ ಕಮಿಷನರ್ ಹಾಗೂ ನೋಡಲ್ ಅಧಿಕಾರಿಯಾದ ರಾಘವೇಂದ್ರ ಗುರು ಮತ್ತು ಚುನಾವಣಾಧಿಕಾರಿಗಳು ತಾಲೂಕಿನ ಉಳವಾಡಿ ಗ್ರಾಮದ ಅಶೋಕ್ ರೆಡ್ಡಿ ಮನೆಯ ಬಳಿ ಪರಿಶೀಲನೆ ನಡೆಸಲು ಹೋದ ವೇಳೆ ರಾಜಕೀಯ ಮುಖಂಡರು ಹಾಗೂ ಅಧಿಕಾರಿಯ ನಡುವೆ ಮಾತಿನ ಚಕಮಕಿ ಹಾಗೂ ನುಕ್ಕು ನುಗ್ಗಲು ನಡೆದಿದೆ। ಇನ್ನು ಜನರ ಮಾತಿನ ಚಕಮಕಿ ಕಂಡು ನೋಡಲ್ ಅಧಿಕಾರಿಗಳು ತಹಶೀಲ್ದಾರ್ ಗಮನಕ್ಕೆ ತಂದ ವೇಳೆ ತಹಶೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿದ್ದು ಘಟನೆಯ ವಿವರ ಪಡೆದ ತಹಶೀಲ್ದಾರ್ ಅವರು ಅಶೋಕ್ ರೆಡ್ಡಿ ರವರನ್ನ ಠಾಣೆಗೆ ಕರೆದೊಯ್ಯುವಂತೆ ಪೊಲೀಸರಿಗೆ ತಿಳಿಸಿದ್ದು ಪೊಲೀಸರು ಠಾಣೆಗೆ ಕರೆದೊಯ್ದಿದ್ದಾರೆ। ಈ ವೇಳೆ ನೋಡಲ್ ಅಧಿಕಾರಿ ಪೌರಾಯುಕ್ತ ರಾಘವೇಂದ್ರ ಗುರು ರವರು ಕರ್ತವ್ಯದಲ್ಲಿದ್ದ ಅಧಿಕಾರಿಗಳಿಗೆ ಸಹಕರಿಸಿಲ್ಲವೆಂದು ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಎಂಸಿ ಸುಧಾಕರ್ ಬೆಂಬಲಿಗರಾದ ಉಳವಾಡಿ ಅಶೋಕ್ ರೆಡ್ಡಿ ಮೇಲೆ ದೂರು ನೀಡಿದ್ದಾರೆ। ಇನ್ನು ಘಟನೆಯ ಕುರಿತು ಗ್ರಾಮಾಂತರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ನಡೆಸಿದ್ದಾರೆ। ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ। ಎದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು, ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ।